ನಮಸ್ತೆ ಪ್ರಿವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಳೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಬಹುದು ಇವತ್ತಿನ ವಿಷಯ ಭಂಗು ಭಂಗು ಅಂತಂದರೆ ಪಿಗ್ಮೆಂಟೇಷನ್ನು ಕಲೆ ಕಪ್ಪು ಕಪ್ಪು ಕಲೆ ಮೂಗಿನ ಮೇಲೆ ಕೆನ್ನೆಯ ಮೇಲೆ ಈ ಭಾಗದಲ್ಲಿ ಕೆಲವರಿಗೆ ಆಗ್ತದೆ ಮಹಿಳೆಯರಲ್ಲಿ ಹೆಚ್ಚು ಪುರುಷರಲ್ಲೂ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಹೆಚ್ಚು ಡೈರೆಕ್ಟ್ ಸನ್ಲೈಟು ಡೈರೆಕ್ಟ್ ಬಿಸಿಲಿಗೆ ಎಕ್ಸ್ಪೋಸ್ ಯಾರಾಗ್ತಾರೋ ಅವರಿಗೆ ಆಗುವಂತಹ ಸಾಧ್ಯತೆ ಹೆಚ್ಚು ಯಾಕೆ ಪಿತ್ತ ಪ್ರಕೃತಿ ಇರೋವಂಥವ್ರಿಗೆ ಹೆಚ್ಚು ದೇಹದಲ್ಲಿ ಹೀಟ್ ಜಾಸ್ತಿ ಇರೋಂಥವ್ರಿಗೆ ಹೆಚ್ಚು ಹೀಟ್ ದೇಹದಲ್ಲೂ ಜಾಸ್ತಿ ಇರ್ತದೆ ಅದರ ಜೊತೆ ಜೊತೆಗೆ ಬಿಸಿಲಲ್ಲೂ ಕೆಲಸ ಮಾಡ್ತಾರೆ ಮೇಲಿನಿಂದಲೂ ಪಿತ್ತ ಹೀಟು ಒಳಗಿನಿಂದಲೂ ಪಿತ್ತ ಹೀಟು ಮೇಲೆ ಕೆಳಗೆ ಒಳಗೆ ಎಲ್ಲ ಕಡೆಯಿಂದಲೂ ಹೀಟ್ ಜಾಸ್ತಿಯಾಗಿ ಈ ಥರದ ಪಿಗ್ಮೆಂಟೇಷನ್ ಬಂಗು ಆಗುವಂತಹ ಸಾಧ್ಯತೆ ಹೆಚ್ಚು ಇನ್ನೂ ಒಂದು ಕಾರಣ ಇದೆ ವೀಕ್ಷಕರೇ ಕ್ರಿಮಿಕೋಷ್ಟ ಅಂತ ಹೇಳ್ತೀವಿ ಯಾರಿಗೆ ಹೊಟ್ಟೆಯಲ್ಲಿ ಹುಳುಗಳು ಇರ್ತವೆ ಕೊಕ್ಕೆ ಹುಳು ಜಂತು ಹುಳ ಇತ್ಯಾದಿ ಇತ್ಯಾದಿ ಜರ್ಮ್ಸ್ ಅಂತ ಹೇಳ್ತೇವೆ ಆ ಹುಳುಗಳಿದ್ದಾಗ ಕೂಡ ಈ ಥರ ಆಗುವಂತಹ ಸಾಧ್ಯತೆ ಇನ್ನೂ ಒಂದು ಕಾರಣವು ರಕ್ತಹೀನತೆಯಿಂದ ಬಳಲಂತಹವರಿಗೂ ಕೂಡ ಇದು ಆಗುವಂತಹ ಸಾಧ್ಯತೆ ಇನ್ನೂ ಒಂದು ಕಾರಣ ಉಂಟು ಮಹಿಳೆಯರಿಗೆ ರಕ್ತಸ್ರಾವ ಋತುಸ್ರಾವ ಜಾಸ್ತಿ ಆಗಿಬಿಟ್ಟು ಆಗುವಂತಹ ಸಾಧ್ಯತೆ ಕೆಲವರಿಗೆ ಹಾರ್ಮೋನಲ್ ಚೇಂಜಸ್ ಆಗ್ತದೆ ಪ್ರಗ್ನೆನ್ಸಿಯಲ್ಲಿ ಸ್ಟಾರ್ಟ್ ಆಗ್ತದೆ ವೀಕ್ಷಕರೇ ಗರ್ಭವತಿ ಮಹಿಳೆಯಲ್ಲಿ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ಬಾಣಂತಿಯರಿಗೆ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ಋತುಮತಿ ಆಗ್ತಾಳಲ್ಲ ಮಹಿಳೆ ಆ ಮೆಚೂರ್ ಆಗ್ತಾಳಲ್ಲ ಆ ಸಂದರ್ಭದಲ್ಲಿ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವರಿಗೆ ಮೆನಾರ್ಕೆ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಸ್ಟಾರ್ಟ್ ಆಗ್ತದೆ ಇದೆಲ್ಲದು ಕೂಡ ಹಾರ್ಮೋನ್ಗಳ ವ್ಯತ್ಯಯದಿಂದ ಆಗುವಂಥದ್ದು ಮೊದಲು ಹೇಳಿದ್ನಲ್ಲ ಅದೆಲ್ಲ ವಾತಾವರಣದ ಮತ್ತು ದೇಹದ ಪ್ರಕೃತಿಯ ವ್ಯತಿರಿಕ್ತ ಪ್ರಮಾಣದಿಂದ ಆಗೋ ಅಂಥದ್ದು ಅದು ಯಾವುದೇ ಆಗಿರ್ಬೋದು ವೀಕ್ಷಕರೇ ಕಾರಣ ಯಾವುದೇ ಇರ್ಬೋದು ಚಿಕಿತ್ಸೆ ಒಂದೇ ಪಿತ್ತಹಾರ ಚಿಕಿತ್ಸೆ ಪಿತ್ತಹಾರ ಚಿಕಿತ್ಸೆ ಅಪ್ಲಿಕೇಶನ್ ಮಾತ್ರ ನಾನು ಹೇಳ್ತೇನೆ ಹೀಟ್ ಕಮ್ಮಿ ಮಾಡಲಿಕ್ಕೆ ಅಪ್ಲಿಕೇಶನ್ ಮಾತ್ರ ನಾನು ಹೇಳ್ತೀನಿ ಹೊಟ್ಟೆಯಲ್ಲಿ ತಗೊಳ್ಳೋಂಥ ಔಷಧಿಗಳನ್ನು ನೀವು ಹೋಗ್ಬೇಡ್ರಿ ದಯವಿಟ್ಟು ಮನೆ ಮದ್ದಿನ ರೂಪದಲ್ಲಿ ಯಾವ ಕಾರಣಕ್ಕೂ ಆಂತರಿಕ ಪ್ರಯೋಗಗಳನ್ನು ಹೆಚ್ಚಾಗಿ ನಿಮ್ಮಷ್ಟಕ್ಕೆ ನೀವೇ ಸ್ವಯಂ ವೈದ್ಯರು ಆಗಬೇಡಿ ವೈದ್ಯರ ಹತ್ರ ಹೋಗ್ಬಿಟ್ಟು ತಪಾಸಣೆ ಮಾಡಿಸ್ಕೊಂಡು ತಗೊಳ್ಳಿ ಹಚ್ಚಲಿಕ್ಕೆ ಸಮ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಗೆ ಒಂದು ಚಮಚ ಕೊಬ್ಬರಿ ಎಣ್ಣೆಗೆ ಒಂದು ಚಮಚ ರೋಸ್ ವಾಟರ್ ಗುಲಾಬ ಜಲ ಮಿಶ್ರಣ ಮಾಡಿ ಆ ಜಾಗಕ್ಕೆ ಹಚ್ಚಿ ಲೈಟಾಗಿ ಮಸಾಜ್ ಮಾಡಿ ಒಂದು ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಸತತವಾಗಿ ಮೂರು ತಿಂಗಳು ಮಾಡಿ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರುತ್ತೆ ಆಗಲಿಲ್ವ ಹತ್ತಿರದ ಆಯುರ್ವೇದ ವೈದ್ಯರ ಸಂಪರ್ಕ ಮಾಡಿರಿ ಅದನ್ನು ನೋಡಿ ಕಾರಣವನ್ನು ತಿಳ್ಕೊಂಡು ಮೂಲಕ ಚಿಕಿತ್ಸೆ ಕೊಟ್ಟಾಗ ಶಾಶ್ವತ ಪರಿಹಾರ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು